ಎಲ್ಲ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಇಲ್ಲಿ ನಾವು ಹಿಸ್ಟ್ರಿಯ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೇವೆ ಅದುವೇ ಮೈಸೂರು ಒಡೆಯರನ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ ಮೈಸೂರಿನ ಪುನರ್ದಾನ ಮೈಸೂರಿನ ಪುನರ್ದಾನ ಹದಿನೆಂಟುನೂರ ಒಂದರಲ್ಲಿ ನಡೆಯಿತು ಏನಿದು ಮೈಸೂರಿನ ಪುನರ್ಜಾನಪ್ಪ ಅಂದರೆ ಕಮಿಷನರ್ಗಳ ಒಂದು ಆಳ್ವಿಕೆ ನಡೆದಿತ್ತು ಐವತ್ತು ವರ್ಷಗಳ ಅವಧಿಯವರೆಗೆ ಅಂದರೆ ಐವತ್ತು ವರ್ಷಗಳಷ್ಟು ವರ್ಷ ಕಮಿಷನರ್ಗಳ ಒಂದು ಆಳ್ವಿಕೆ ನಡೆದಿತ್ತು ಅದಾದ ನಂತರ ಒಡೆಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದನ್ನೇ ಪುನರ್ದಾನ ಮರಳಿ ಪಡೆಯುವುದು ಅಂದರೆ ಕಮಿಷನರ್ ಆಳ್ಕೆ ಮುಗಿದು ಒಡೆಯರ ಒಂದು ಅಧಿಕಾರಕ್ಕೆ ಬಂದ್ರಲ್ಲ ಅದುವೇ ಪುನರ್ದಾನ ಅಂತ ಕರಿತೇವೆ ನೆಕ್ಸ್ಟ್ ಕಮಿಷನರ್ಗಳ ಆಳ್ಕೆಯ ನಂತರ ಕ್ರಿಸ್ತಶಕ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಅಧಿಕಾರಕ್ಕೆ ಬಂದ ಒಡೆಯರು ಹತ್ತನೇ ಚಾಮರಾಜ ಒಡೆಯರು ಹತ್ತನೇ ಚಾಮರಾಜ ಒಡೆಯರ ಅಧಿಕಾರದಲ್ಲಿದ್ದ ಅವಧಿ ಹದಿನೆಂಟುನೂರ ಎಂಬತ್ನಾಲ್ಕು ಸಾರಿ ಹದಿನೆಂಟುನೂರ ಎಂಬತ್ತೊಂದರಿಂದ

ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನೆಂಟುನೂರ ಎಂಬತ್ತ್ಮೂರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ದಿವಾನರು ದಿವಾನ್ ರಂಗಚಾರ್ಲು ಸಾರಿ ಫಾರ್ ಇನ್ಕನ್ವಿನಿಯನ್ಸ್ ಸಾರಿ ಫಾರ್ ಡಿಸ್ಟರ್ಬನ್ಸ್ ಮಿಸ್ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಆದ ವರ್ಷ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಇದನ್ನು ಸ್ಥಾಪನೆ ಮಾಡಿದವರು ದಿವಾನ್ ರಂಗಾಚಾರ್ಲು ಅವರು ಬೆಂಗಳೂರು ಮೈಸೂರು ರೈಲ್ವೆ ಆರಂಭಿಸಿದ ದಿವಾನರು ನೋಡಿ ಬೆಂಗಳೂರು ಮೈಸೂರು ರೈಲ್ವೆನ ಪ್ರಾರಂಭ ಮಾಡಿದ ದಿವಾನ್ ಯಾರಪ್ಪ ಅಂದರೆ ದಿವಾನ್ ರಂಗಾಚಾರ್ಲು ಬೆಂಗಳೂರು ಮೈಸೂರು ರೈಲ್ವೆ ಆರಂಭವಾದ ವರ್ಷ ಹದಿನೆಂಟುನೂರ ಎಂಬತ್ತೆರಡು ದಿವಾನ್ ರಂಗಾಚಾರ್ಲು ಅವರ ಮರಣ ಹೊಂದಿದ ವರ್ಷ ಹದಿನೆಂಟುನೂರ ಎಂಬತ್ತ್ಮೂರು ದಿವಾನ್ ರಂಗಾಚಾರ್ಲು ನಂತರ ಮೈಸೂರಿನ ದಿವಾನರಾದವರು ಕೆ ಶೇಷಾದ್ರಿ ಅಯ್ಯರ್ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಮೈಸೂರಿನ ದಿವಾನರಾಗಿದ್ದ ಅವಧಿ ಹದಿನೆಂಟುನೂರ ಎಂಬತ್ತ್ಮೂರರಿಂದ ಹತ್ತೊಂಬತ್ತು ಒಂದು ರೈತರಿಗೆ ಸಾಲ ನೀಡುವ ಉದ್ದೇಶಕ್ಕೆ ಕೃಷಿ ಬ್ಯಾಂಕನ್ನು ಸ್ಥಾಪಿಸಿದ ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಮೈಸೂರು ರಾಜ್ಯ ಸರ್ಕಾರಿ ನೌಕರರಿಗೆ ಜೀವ ವಿಮಾ ಯೋಜನೆ ಜಾರಿಗೆ ತಂದ ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯವನ್ನು ಸ್ಥಾಪಿಸಿದ ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಭೂ ತಂಟೆಗಳ ನಿವಾರಣೆಗೆ ಅಂದರೆ ಭೂಮಿಯಲ್ಲಿ ಆಗುವಂಥ ಒಂದು ತಂಟೆ ಜಗಳಗಳು ಅದರ ಒಂದು ನಿವಾರಣೆಗೆ ಲ್ಯಾಂಡ್ ರೆವನ್ಯೂ ಟ್ರೈಬ್ಯುನಲ್ವನ್ನು ಸ್ಥಾಪಿಸಿದ ಮೈಸೂರಿನ ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಕರ್ನಾಟಕ ಭಾಷೋಜ್ಜೀವಿನಿ ಸಭಾವನ್ನು ಶೇಷಾದ್ರಿ ಅಯ್ಯರ್ ಅವರು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಸ್ಥಾಪಿಸಿದರು ಮೈಸೂರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತಂದ ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಈ ಒಂದು ಕಾಯ್ದೆಯ ಜಾರಿಗೆ ಬಂದ ವರ್ಷ ಹದಿನೆಂಟುನೂರ ತೊಂಬತ್ನಾಲ್ಕು ಸರ್ಕಾರಿ ನೌಕರರ ಆಯ್ಕೆಗಾಗಿ ಸ್ಪರ್ಧಾತ್ಮಕ ಅಂದರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆನ ಆರಂಭಿಸಿದ ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಆಗಿನ ಕಾಲದಲ್ಲಿ ಏಷ್ಯಾದಲ್ಲೇ ಪ್ರಥಮ ಜಲವಿದ್ಯುತ್ ಕೇಂದ್ರವೆಂದು ಖ್ಯಾತವಾಗಿದ್ದು ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಆರಂಭವಾದ ವರ್ಷ ಹತ್ತೊಂಬತ್ತು ಎರಡು ಬೆಂಗಳೂರಿಗೆ ವಿದ್ಯುತ್ ಪೂರೈಕೆ ಮಾಡಿದ ವರ್ಷ ಹತ್ತೊಂಬತ್ತು ಐದು ಶೇಷಾದ್ರಿ ಅಯ್ಯರ್ ನಂತರ ಮೈಸೂರಿನ ದಿವಾನರಾದವರು ಪಿ ಎನ್ ಕೃಷ್ಣಮೂರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಅಧಿಕಾರಕ್ಕೆ ಬಂದ ವರ್ಷ ಹದಿನೆಂಟುನೂರ ತೊಂಬತ್ನಾಲ್ಕು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಐದು ಮೈಸೂರಿನಲ್ಲಿ ಪ್ರಸ್ತುತ ಇರುವ ಅರೆಮನೆ ನಿರ್ಮಾಣಕ್ಕೆ ಶ್ರಮಿಸಿದ ದಿವಾನರು ದಿವಾನ್ ಟಿ ಆನಂದರಾವ್ ನಾಲ್ವಡಿ ಕೃಷ್ಣರಾಜ್ ಒಡೆಯರ ರಾಜ ಪ್ರತಿನಿಧಿಯಾಗಿ ಆಳ್ವಿಕೆ ನಡೆಸಿದವರು ಅವರ ತಾಯಿ ವಾಣಿ ವಿಲಾಸದ ಕೆಂಪರಾಜಮ್ಮಣ್ಣಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ವತಃ ತಾವೇ ನೇರವಾಗಿ ಆಳ್ವಿಕೆ ಮಾಡಲಾರಂಭಿಸಿದ ವರ್ಷ ಹತ್ತೊಂಬತ್ತೂರ ಐದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣವಾದ ಪ್ರಮುಖ ಜಲಾಶಯ ಮಾರಿಕಣಿವೆ ಜಲಾಶಯ ಕೋಲಾರ ಚಿನ್ನದ ಗಣಿ ಆರಂಭವಾದಾಗ ಬೆಂಗಳೂರು ನಗರಕ್ಕೆ ವಿದ್ಯುತ್ ಸರಬರಾಜಾದಾಗ ಇದ್ದ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಭದ್ರಾವತಿ ಉಗ್ಗಿನ ಹಾಗೂ ಕಬ್ಬಿಣ ಕಾರ್ಖಾನೆಯನ್ನು ನಿರ್ಮಿಸಿದ ಅಥವಾ ಸ್ಥಾಪಿಸಿದ ದಿವಾನರು ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಬೆಂಗಳೂರಿನ ಸರ್ಕಾರಿ ಸಾಬೂನು ಮತ್ತು ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪಿಸಿದ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈಗೇನು ಪ್ರಸ್ತುತ ನಾವು ಮೈಸೂರು ಸ್ಯಾಂಡಲ್ ನೋಡ್ತೇವೆ ಅದು ಇದರದೆ ಒಂದು ಪ್ರಾಡಕ್ಟು ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದ ಮೈಸೂರಿನ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪಿಸಿದ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಪ್ರೆಸೆಂಟ್ ಮೈಸೂರು ಬ್ಯಾಂಕ್ ಎಲ್ಲ ಮೈಸೂರು ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜ್ ಆಗಿದೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆದ ವರ್ಷ ಹತ್ತೊಂಬತ್ತು ಹದಿನಾರು ಹೆಬ್ಬಾಳದ ಕೃಷಿ ಕಾಲೇಜು ಸ್ಥಾಪನೆಗೆ ಕಾರಣರಾದ ದಿವಾನರು ವಿಶ್ವೇಶ್ವರಯ್ಯ ಪ್ರಾಥಮಿಕ ಶಿಕ್ಷಣದ ಶುಲ್ಕವನ್ನು ರದ್ದು ಮಾಡಿದ ಮೈಸೂರು ಒಡೆಯರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಆಧುನಿಕ ಮೈಸೂರು ನಿರ್ಮಾಪಕ ಎಂದು ಕರೆಯಲ್ಪಟ್ಟ ಒಡೆಯರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿದ ಮೈಸೂರಿನ ಒಡೆಯರು ನಾಲ್ವಡಿ ಕೃಷ್ಣರಾಜ್ ಒಡೆಯ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಹನ್ನೊಂದು ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ ಮೈಸೂರಿನ ದಿವಾನರು ಮಿರ್ಜಾ ಇಸ್ಮಾಯಿಲ್ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ ಮೈಸೂರಿನ ದಿವಾನರು ಮಿರ್ಜಾ ಇಸ್ಮಾಯಿಲ್ ಕನ್ನಂಬಾಡಿ ಆನೆಕಟ್ಟನ್ನು ಪೂರ್ಣಗೊಳಿಸಿದ ಮೈಸೂರಿನ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್ ಮೈಸೂರು ಮಾದರಿ ರಾಜ್ಯ ಎಂದು ಹೆಸರಾಗಲು ಕಾರಣವಾದ ಒಡೆಯರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅರೆಮನೆಗಳ ತವರು ಮನೆ ಎಂದು ಹೆಸರಾದ ಕರ್ನಾಟಕದ ನಾಗರ ಮೈಸೂರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎನ್ನುತ್ತಿದ್ದ ಮೈಸೂರಿನ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೆಬ್ಬಾಳ ಕೃಷಿ ಕಾಲೇಜು ಅಂದರೆ ಇಂದಿನ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣರಾದ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೆ ಕಾರಣರಾದ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರಿನ ಪ್ರಥಮ ಬ್ರಾಹ್ಮಣೇತರ ದಿವಾನರು ದಿವಾನ್ ಕಾಂತರಾಜ್ ಅರಸ ಸಾರಿ ದಿವಾನ್ ಕಾಂತರಾಜೆ ಅರಸ್ ಹಿಂದುಳಿದ ವರ್ಗಗಳ ರಕ್ಷಕ ಎಂದು ಹೆಸರಾದ ದಿವಾನರು ದಿವಾನ್ ಕಾಂತರಾಜೆ ಅರಸ್ ಮೈಸೂರಿನಲ್ಲಿ ಬೃಂದಾವನ ಹೂದೋಟವನ್ನು ನಿರ್ಮಿಸಿದ ದಿವಾನ ಸರ್ ಮಿರ್ಜಾ ಇಸ್ಮಾಯಿಲ್ ನಾಲ್ವಡಿ ಕೃಷ್ಣರಾಜ್ ಒಡೆಯರ ನಂತರ ಮೈಸೂರಿನ ಒಡೆಯರಾದವರು ಜಯಚಾಮರಾಜ ಒಡೆಯರು ಮೈಸೂರಿನ ಒಡೆಯರ ವಂಶದ ಕೊನೆಯ ಒಡೆಯ ಅಥವಾ ದೊರೆ ಜಯ ಚಾಮರಾಜ ಒಡೆಯರು ಮೈಸೂರಿನ ಪ್ರಥಮ ಪ್ರಥಮ ರಾಜ ಪ್ರಮುಖ ಅಥವಾ ರಾಜ್ಯಪಾಲರು ಜಯಚಾಮರಾಜ ಒಡೆಯರು ರಾಜರ್ಷಿ ಎಂದು ಹೆಸರಾಗಿದ್ದ ಮೈಸೂರಿನ ಒಡೆಯರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ನಾಲ್ವಡಿ ಕೃಷ್ಣರಾಜ್ ಒಡೆಯರನ್ನು ರಾಜರ್ಷಿ ಎಂದು ಕರೆಯಲು ಅಂದು ಕರೆದವರು ಮಹಾತ್ಮ ಗಾಂಧೀಜಿ ನಾಲ್ವಡಿ ಕೃಷ್ಣರಾಜ್ ಸಾರಿ ನಾಲ್ವಡಿ ಕೃಷ್ಣರಾಜರ ಮೈಸೂರು ರಾಜ್ಯವನ್ನು ರಾಮರಾಜ ಎಂದು ವರ್ಣಿಸಿದವರು ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಿಂಹಾಸನಕ್ಕೆ ಬಂದಾಗ ಬ್ರಿಟಿಷ್ ರೆಸಿಡೆಂಟ್ ಆಗಿ ನೇಮಕಗೊಂಡವರು ಕರ್ನಲ್ ಹೆಂಡರ್ಸನ್ ಚಾಮರಾಜ ಒಡೆಯರು ರಚಿಸಿದ ಕೆಲವು ಪ್ರಮುಖ ಕೃತಿಗಳು ದ ರಿಲಿಜನ್ ಆ್ಯಂಡ್ ಮ್ಯಾನ್ ದ ಗೀತಾ ಆ್ಯಂಡ್ ಇಂಡಿಯನ್ ಕಲ್ಚರ್ ಜಯಚಾಮರಾಜ ಒಡೆಯರ ಮರಣ ಹೊಂದಿದ ವರ್ಷ ಹತ್ತೊಂಬತ್ತ ಎಪ್ಪತ್ನಾಲ್ಕು ಸೊ ಸ್ನೇಹಿತರು ನಾವು ಮುಂದಿನ ವೀಡಿಯೋದಲ್ಲಿ ಮೈಸೂರಿನ ಒಡೆಯರ ಒಂದು ಕಾಲಾನುಕ್ರಮ ಹಾಗೂ ದಿವಾನರ ಒಂದು ಕಾಲಾನುಕ್ರಮವನ್ನು ನೋಡೋಣ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅ ಲಾಟ್ ಅದರೊಂದಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇತರರು ಕೂಡ ಶೇರ್ ಮಾಡಿ ಎಲ್ಲರಿಗೂ ಇಂಪ್ರೂವ್ ಆಗುತ್ತೆ ನಾಲೆಜ್ ಈಸ್ ಅ ಪವರ್